ಮುರುಗೇಶ್ ನಿರಾಣಿ ಇವರು ಕೂಡ ಮುಖ್ಯಮಂತ್ರಿ ಸ್ಥಾನದ ನಿರೀಕ್ಷೆಯನ್ನು ಇಟ್ಟುಕೊಂಡಂಥ ನಾಯಕ ಮಹತ್ವಾಕಾಂಕ್ಷೆ ಇರುವಂಥ ನಾಯಕ ಹತ್ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಅರವತ್ತ ಐದು ಇವರ ಡೇಟ್ ಆಫ್ ಬರ್ತ್ ಹಿಂದೆ ಮುಖ್ಯಮಂತ್ರಿ ಬದಲಾವಣೆಯ ಸಂದರ್ಭದಲ್ಲಿ ಇವರ ಹೆಸರು ಕೇಳಿಬಂದಿತ್ತು ಅಂದರೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಭಾಳಷ್ಟು ಜನರ ಹೆಸರಿನ ಜೊತೆಗೆ ಮುರುಗೇಶ್ ಅವರ ಹೆಸರು ಕೂಡ ಕೇಳಬಂದಿತ್ತು ಈ ಬಾರಿ ಅವಕಾಶ ಇದೆಯಾ ಅವರ ಜಾತಕ ಹೆಂಗಿದೆ ಏನು ಕತೆ ನಾನು ಭಟ್ರಿಂದಲೇ ಶುರು ಮಾಡೋಣ ಏನು ಹೇಳ್ತೀರಿ ಅವರ ಜಾತಕ ನೋಡಿ ಭರಣಿ ನಕ್ಷತ್ರ ಮೇಷರಾಶಿ ಲಗ್ನ ಅವರದ್ದು ಗುರುದಶೆಯಲ್ಲಿ ಬುಧಭುಕ್ತಿ ನಡೀತಾ ಇದೆ ಇದು ಚುನಾವಣೆ ಸಂದರ್ಭಕ್ಕೂ ಅದೇ ಅನ್ವಯವಾಗತಕ್ಕಂಥದ್ದು ಲಗ್ನದಲ್ಲಿ ರವಿ ಇದ್ದಾನೆ ಅವನಿಗೆ ಸ್ವಕ್ಷೇತ್ರ ಹಾಗಾಗಿ ರಾಜಕೀಯದಲ್ಲಿ ಈ ಒತ್ತಡಗಳ ಮಧ್ಯದಲ್ಲೂ ಕೂಡ ಅವರು ಒಬ್ಬ ರಾಜಕಾರಣಿಯಾಗಿ ಉಳಿಯಲಿಕ್ಕೆ ಅದೊಂದು ಅವಕಾಶ ಅಂತಲೇ ಹೇಳಬೇಕಾಗತ್ತೆ ಇನ್ನು ದೃಢವಾದಂತಹ ನಿರ್ಧಾರ ಆಗಲಿ ಮಾತಿನಲ್ಲಿ ಗಟ್ಟಿತನವಾಗಲಿ ಇಲ್ಲದೇ ಇರೋದ್ರಿಂದ ಅವರಿಗೆ ಅವಕಾಶ ವಂಚಿತರಾಗಿದ್ದಾರೆ ಅದು ಜಾತಕದಲ್ಲಿ ಗೊತ್ತಾಗುವಂಥದ್ದು ಇನ್ನು ಮೂರನೇ ಅಂಶ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ರಾಜಕೀಯದಲ್ಲಿ ರವಿಯ ದೃಷ್ಟಿಯಿಂದ ನೋಡ್ತಾ ಹೋದಾಗ ಧನಾತ್ಮಕವಾದಂತಹ ಬದಲಾವಣೆ ಅವರಿಗೆ ಯಾವುದೋ ಆಸೆಗಳು ಮತ್ತೆ ಹುಟ್ಟತಕ್ಕಂಥದ್ದು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಗಣನೀಯವಾದಂತಹ ವ್ಯತ್ಯಾಸವಾಗುತ್ತೆ ಮತ್ತೆ ಹಿನ್ನಡೆಯನ್ನು ನೋಡಬೇಕಾಗತ್ತೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ಶುಭ ಫಲದ ನಿರೀಕ್ಷೆಗೆ ಮತ್ತೆ ಅವಕಾಶ ಇರತಕ್ಕಂಥದ್ದು ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕಲ್ಲ ಏಪ್ರಿಲ್ ಇಪ್ಪತ್ತೆರಡರ ನಂತರ ತುಂಬ ಪ್ರಯತ್ನ ಆಗ್ಬೋದು ಹೋರಾಟಗಳಾಗ್ಬೋದು ಅಥವಾ ಒತ್ತಡಗಳಾಗ್ಬೋದು ಇವೆಲ್ಲ ಸ್ವಲ್ಪ ಮಾತ್ರ ಕೆಲಸ ಮಾಡ್ತಕ್ಕಂಥದ್ದು ಹಾಗಾಗಿ ಸ್ಥಾನಕ್ಕೆ ಕೊರತೆ ಇಲ್ಲ ನಿರೀಕ್ಷಿತ ಸ್ಥಾನಕ್ಕೆ ಅವಕಾಶ ಇಲ್ಲ ಕೊನೆಯದಾಗಿ ಪ್ರಯತ್ನಪೂರ್ವಕವಾದಂತಹ ಅವಕಾಶ ಏನಿದೆ ಅದನ್ನು ಉಪಯೋಗಿಸ್ಕೊಂಡ್ರೆ ಹಾಗೆ ಮುಂದುವರ್ಕೊಂಡು ಹೋಗಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಅದು ಸೂಚ್ಯವಾಗಿ ಕಾಣುವಂಥದ್ದು ಒಟ್ಟಾರೆ ಜಾತಕವನ್ನು ಪರಾಮರ್ಶೆ ಮಾಡೋದಾದರೆ ಜಾತಕದ ದೃಷ್ಟಿಯಿಂದ ನೇರವಾಗಿ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಅವಕಾಶಗಳು ಕಡಿಮೆ ಎಂಬತಕ್ಕಂತಹದ್ದನ್ನು ಸ್ಪಷ್ಟೀಕರಿಸಬಹುದು ಸರಿ ಇದೆ ನೋಡಿ ಇಲ್ಲಿ ಅವರ ಮನೆಯವರೆಲ್ಲ ಟಚಲ್ಲಿದ್ದಾರೆ ಈ ಸ್ಟ್ರಾಂಗ್ ಜಾತಕ ಹೌದು ಲಾಸ್ಟ್ ಟೈಮ್ ಆಲ್ಮೋಸ್ಟ್ ಫೈನಲ್ ಆಗಿದ್ದು ಸತ್ಯ ಕೊನೆ ಅದು ಸ್ವಲ್ಪ ಆಗಿದೆ ಅದು ಪಕ್ಕ ಮನೋರೆಲ್ಲ ನನ್ನ ಇದ್ದಾರೆ ಈ ಜಾತದಲ್ಲಿ ಏನಾಗ್ತಿದೆ ನೋಡಿ ಬುಧ ಭುಕ್ತಿ ನಾನು ಹೇಳ್ದಲ್ಲ ಈ ಬುಧ ಈ ವರ್ಷದ ಮಂತ್ರಿ ಆಗ್ತಾರೆ ಯುಗಾದಿಯಿಂದ ಸೊ ಬುಧ ಭುಕ್ತಿ ಹೌದು ಬಟ್ ಬುಧ ಚೆನ್ನಾಗಿಲ್ಲ ಎಲ್ಲ ಕಡೆ ಹನ್ನೆರಡು ನೋಡಿ ದಶಾಂಶದಲ್ಲಿ ಕೂಡ ಬುಧ ಹನ್ನೆರಡಕ್ಕೆ ಹೋಗ್ತಾನೆ ಆಮೇಲೆ ನಮಾಂಶಲ್ಲಿ ಕೂಡ ಬುಧ ಇಲ್ಲಿ ಇದ್ದಾನೆ ಅವರ ಮನೆಯವರ ಜಾತದಲ್ಲಿ ಏನೋ ತೊಂದರೆ ಇದೆ ಇವ್ರ ಜಾತಕದಕ್ಕಿಂತಲೇ ಹೆಚ್ಚಾಗಿ ಅವರ ಹೆಂಡತಿ ಜಾತದಲ್ಲಿ ಗಂಡನಿಗೆ ಯೋಗ ಬರುವಂಥದ್ದು ಸ್ವಲ್ಪ ಕಷ್ಟ ಇದೆ ಅದಕ್ಕೆ ಪರಿಹಾರ ಬೇಕು ಅಂತ ಹೇಳಿದ್ದೀನಿ ನಮ್ಮ ಪರಿಹಾರ ಆದರೆ ಯಾವ ಮಟ್ಟಕ್ಕೆ ಬರುತ್ತೋ ನನಗೆ ಗೊತ್ತಿಲ್ಲ ಯಾಕೆಂದರೆ ಭಯಾನಕವಾದಂಥ ಏನು ಆಯ್ತು ಚಂಡಿ ಒಮ್ಮೆ ಇವರು ಮಾಡಿಸ್ರು ಮಾಡಿಸ್ಬೋದು ಯಾರಿಗೂ ಗೊತ್ತು ನನ್ನ ದೃಷ್ಟಕ್ಕೆ ನನ್ನ ನನ್ನ ದೃಷ್ಟಕ್ಕೆ ಒಂದು ಆಯಿತು ಚಂಡಿ ಬಿದ್ರು ಬಿತ್ತು ಯಾರಿಗೂ ಗೊತ್ತು ಹಾಗಾಗಿ ಅಲಾ ಏನು ಗೊತ್ತಾ ಪರಿಹಾರಗಳೆಲ್ಲ ಕೊಡೋದು ಭಗವಂತ ನಾವು ಮಾಡೋದಷ್ಟೇ ದೇವರಿಗೆ ಕೊಡಬೇಕು ಅಂತಂದ್ರೆ ಒಂದು ಹಣ್ಣು ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರು ಕೊಡ್ತಾನೆ ಈಗ ಯೋಗ ಇದೆಯೇ ಇಲ್ವಾ ಮುಖ್ಯಮಂತ್ರಿ ಸ್ಥಾನದ ಯೋಗ ಕಷ್ಟ ಭಾಳ ಪರಿಹಾರ ಮಾಡಿದ್ರೆ ಡಿ ಸಿ ಎಮ್ ಆಗ್ಬೋದು ಅದು ಪಕ್ಷ ಬರಬೇಕಲ್ಲ ಮೊದಲು ಇವ್ರದ್ದು ಬಂದು ಮೇಷರಾಶಿ ಭರಣಿ ನಕ್ಷತ್ರ ಎರಡನೇ ಪಾದ ಪ್ರಸ್ತುತ ಗುರುದಶೆ ಬುಧಭುಕ್ತಿ ನಡೀತಾ ಇದೆ ಇವರು ಸಿಂಹಲಗ್ನ ಲಗ್ನಾಧಿಪತಿ ಸೂರ್ಯ ಸ್ವಕ್ಷೇತ್ರದಲ್ಲಿದ್ದು ಸಿಂಹದಲ್ಲೇ ಇರೋದು ಒಂದು ಮಹರ್ ಯೋಗನೇ ಇದು ಮತ್ತು ನವಾಂಶದಲ್ಲಿ ಭಾಗ್ಯಸ್ಥಾನದಲ್ಲಿ ಸೂರ್ಯ ಉಚ್ಚಸ್ಥಾನದಲ್ಲಿದ್ದು ನೀಚ ಶನಿಯೊಟ್ಟಿಗೆ ನೀಚ ಭಂಗ ರಾಜಯೋಗದಲ್ಲಿದ್ದಾರೆ ಇವರ ಜಾತಕದಲ್ಲಿ ಇದೊಂದು ವಿಶೇಷ ಅವರಿಗೆ ಈ ಲಗ್ನದಿಂದ ಪೂರ್ವ ಪುಣ್ಯಾಧಿಪತಿಯಾದಂಥ ಗುರು ಏಕಾದಶದಲ್ಲಿ ಸ್ಥಿತವಾಗಿದ್ದು ಅಂಶಕುಂಡ್ಲಿಯಲ್ಲಿ ಮೂರನೇ ಮನೆಯಲ್ಲಿದ್ದು ಸೂರ್ಯ ಮತ್ತು ಶನಿಗೆ ದೃಷ್ಟಿ ಕೊಡ್ತಾರೆ ಇದು ಒಂದು ಒಳ್ಳೆಯ ಲಕ್ಷಣ ಅಂತಲೇ ಹೇಳ್ಬೋದು ಇಲ್ಲಿ ಅಡೆತಡೆಗಳು ಬೇಕಾದಷ್ಟಿದೆ ಶುಕ್ರ ನೀಚ ಆಗಿದ್ದಾರೆ ನವಾಂಸಲ್ಲಿ ಬುಧ ನೀಚ ಆಗಿದ್ದಾರೆ ಇಷ್ಟೊತ್ತು ಗುರುಗಳು ಹೇಳಿದಾಗ ಇವೆಲ್ಲ ಅವ್ರಿಗೂ ಸ್ವಲ್ಪ ಅಡಚಣೆಗಳೇ ಬಟ್ ಈಗ ಪ್ರಸ್ತುತ ಪರಿ ಪರಿಸ್ಥಿತಿಯನ್ನು ವಿ ನಾವು ಎಲ್ಲ ಪರಿಶೀಲನೆ ಮಾಡಿದಾಗ ಸದ್ಯದ ಪರಿಸ್ಥಿತಿಯಲ್ಲಿ ಇವರು ಮುಖ್ಯಮಂತ್ರಿ ಆಗಲಿ ಅಥವಾ ಉಪಮುಖ್ಯಮಂತ್ರಿ ಆಗಲಿ ಆಗ್ತಕ್ಕಂಥ ಯೋಗ ಸದ್ಯದಲ್ಲಿಲ್ಲ ಬಟ್ ಇವ್ರಿಗೆ ಯೋಗ ಇಲ್ವಾ ಅಂದರೆ ಖಂಡಿತ ಇದೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ನಂತರ ಕನಿಷ್ಠ ಪಕ್ಷ ಒಂದು ಉಪಮುಖ್ಯಮಂತ್ರಿ ಆದರೂ ಹಾಗೇ ಆಗ್ತಾರೆ ಅಂತ ಈ ಜಾತದಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು ನ್ಯೂಸ್ ಫಸ್ಟ್